ಇಂದಿನ ಈ ಪ್ರಯೋಗದಲ್ಲಿ ನಾವೀಗ ಚುಂಬಕದ ಕೀಟಕವನ್ನು ಮಾಡುವ. ಇದು ಜೀವಂತಿರುವ ಕೀಟಕಗಳಂತೆ ಅತ್ತ ಇತ್ತ ಚಲಿಸುವುದು. ಇದಕ್ಕಾಗಿ ಮ್ಯಾಗ್ನೆಟಿಕ್ ಉಪಚಾರಕ್ಕಾಗಿ ಉಪಯೋಗಿಸುವ ಚುಂಬಕದ ಚಿಕ್ಕ ಮಣಿಗಳು, ಸ್ಟ್ರಾ ಹಾಗೂ ಫೆರೈಟ್ ಚುಂಬಕಗಳು ಬೇಕಾಗುವು. ಇದು ಒಂದು ಮ್ಯಾಗ್ನೆಟಿಕ್ ಥೆರಪಿಯಲ್ಲಿ ಉಪಯೋಗಿಸುವ ಬಣ್ಣ ಬಣ್ಣದ ಕೆಲ ಚುಂಬಕಗಳು. ಸೂಜಿಯಿಂದ ಎತ್ತಿದಾಗ ಒಂದಕ್ಕೊಂದು ಅಂಟಿಕೊಂಡು ಮುಂದೆ ಹೋಗುತ್ತವೆ. ಒಂದು ಸೂಜಿಯನ್ನು ಅವುಗಳ ಸಂಖ್ಯೆ ತಂದರೆ ಅವು ಆಕರ್ಷಿಸಿಕೊಳ್ಳುತ್ತಾ ಒಂದು ಸರದಲ್ಲಿ ಕೂಡಿಕೊಳ್ಳುವವು. ದಪ್ಪ ಸ್ಟ್ರಾದ ಮುಂಭಾಗವನ್ನು ಮಧ್ಯದಲ್ಲಿ ಕಟ್ಟಿ ಅಲ್ಲಿ ಫೆರೈಟ್ ಚುಂಬಕ ಕೂಡಿಸಿ ಈ ಚುಂಬಕವನ್ನು ಮಣಿಯ ಸಮೀಪ ತಂದಾಗ ಹುಳದಂತೆ ಅದು ಹೊರಳತೊಡಗುವುದು. ತಲೆಯನ್ನು ಅಲ್ಲಾಡಿಸುವುದು. ಈಗ ಈ ಹುಳವನ್ನು ಪಾರದರ್ಶಕ ಟ್ರೇದಲ್ಲಿ ಇಡಿ ಹಾಗೂ ಅದರ ಹೊರಗಿನಿಂದ ಫೆರೈಟ್ ಚುಂಬಕವನ್ನು ತಿರುಗಿಸಿ. ಈ ಚುಂಬಕ ತಿರುಗದಂತೆ ಕೀಟವು ಸರಿ ದಾಡುವುದು. ತಲೆಯನ್ನು ಹಿಂದೆ ಮುಂದೆ ಮಾಡತೊಡಗುವುದು. ಕೆಲವು ಸಲ ಟ್ರೇ ಅಂಚಿನ ಹೊರಗೆ ತಲೆ ತರುವುದು, ಸುರುಳುಗೊಳ್ಳುವುದು. ನಾವು ಸಾಕಷ್ಟು ವೇಳೆ ಇದರ ಜೊತೆ ಆಟವಾಡಬಹುದು. ಇದಕ್ಕಾಗಿ ಕೇವಲ ಚುಂಬಕದ ಚಿಕ್ಕ ಮಣಿಗಳು ಬೇಕು. ಈಗ ಇಲ್ಲಿ ಕೆಳಗಿನಿಂದ ನಾವು ಫೆರೈಟ್ ಚುಂಬಕವನ್ನು ಹರಿದಾಡಿಸಿದಾಗ ಅದು ಅದನ್ನು ಆಕರ್ಷಿಸಿಕೊಂಡು ಇದರ ಮುಖ ಸುದ್ದ ಬೇರೆ ಬೇರೆ ರೀತಿ ಆಗುವುದು. ಇಲ್ಲಿ ಅದು ಸುರುಳು ಸುತ್ತಿಕೊಂಡು ಅಥವಾ ಅಂಚಿನ ಮೇಲೆ ಸುದ್ದ ಬಂದು ಈ ಕೀಟಕವು ತನ್ನ ಮಾಟವನ್ನು ತೋರಿಸುವುದು.